ಪ್ರಿಯ ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ, ಸ್ನೇಹ, ಸ್ಪಂದನೆ, ಕಾಳಜಿ, ಆದರ್ಶ, ಸ್ವಾಭಿಮಾನ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ, ಅವ್ಯವಸ್ಥೆ, ಚಿಂತನೆ, ಅಭಿವೃದ್ಧಿ, ನಡೆ, ನುಡಿ, ಏಳು, ಬೀಳು, ಭೂತ, ವರ್ತಮಾನ, ಭವಿಷ್ಯ, ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ಅಂಶಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಕ್ಷೇತ್ರದ ಒಂದು ಜನಪ್ರತಿನಿಧಿಯ, ಜನ ನಾಯಕನ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ politiciansinina.com @social media ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮುಖಂಡರು, ಸುಮಾರು 23 ವರ್ಷಗಳಿಂದ ಸತತವಾಗಿ ಜನಸೇವೆಯನ್ನು ಮಾಡಿಕೊಂಡು ಬಂದಿರುವ ಸಮಾಜ ಸೇವಕರು, ಮಾಜಿ ಕೃಷ್ಣರಾಜಪೇಟೆ ಪುರಸಭೆಯ ಅಧ್ಯಕ್ಷರು ಹಾಗೂ ಮುಂದೆ ಬರ್ತಕ್ಕಂತಹ ಪುರಸಭೆ ಚುನಾವಣೆಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವಾರ್ಡ್ ಸಂಖ್ಯೆ 19 ಅಭ್ಯರ್ಥಿಯಾದಂತಹ ಸನ್ಮಾನ್ಯ ಶ್ರೀ ಕೆ ಬಿ ಮಹೇಶ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಸಲುವಾಗಿ ಹಾರ್ದಿಕ ಸ್ವಾಗತಗಳು. ಸರ್ ನಮಸ್ತೆ. ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ತಮ್ಮ ಒಂದು ರಾಜಕೀಯದ ಜೀವನದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ನಮ್ಮ ವೀಕ್ಷಕರಿಗೆ. ನಾನು ಸುಮಾರು 1996 ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ, 1ನೇ ವಾರ್ಡ್ನ ಅಭ್ಯರ್ಥಿಯಾಗಿ ರಾಜಕೀಯ ಪ್ರವೇಶ ಮಾಡಿದೆ. ಅಲ್ಲಿಂದ ಇಲ್ಲಿವರೆಗೆ 3 ಪುರಸಭಾ ಸದಸ್ಯರಾಗಿ, 1 ಅಧ್ಯಕ್ಷನಾಗಿ, 1 ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಸಮಾಜ ಸೇವೆ ಮಾಡಿಕೊಂಡು ಈ ಕ್ಯಾರ್ಪೇಟೆ ಪಟ್ಟಣದ ಸರ್ವತೋಭಿವೃದ್ಧಿಗೆ ನಾನು ಶ್ರಮಿಸಿ ಪುನಃ ಈ ಬಾರಿ 19ನೇ ವಾರ್ಡ್ನಿಂದ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದೀನಿ. ಬಹಳ ಒಳ್ಳೆ ವಿಚಾರ. ಹಾಗೆ ತಮ್ಮ ಒಂದು ಈ ರಾಜಕೀಯ ಕ್ಷೇತ್ರದ ಆದರ್ಶ ಗುರುಗಳು ಯಾರು? ನನ್ನ ಅಣ್ಣರಾದ KBC. ಓಕೆ. ಮಾಜಿ ಶಾಸಕರು? ಮಾಜಿ ಶಾಸಕ. ಓಕೆ ಓಕೆ. ತಾವು ಇಲ್ಲಿವರೆಗೂ ಸುಮಾರು ಒಂದು 23 ವರ್ಷಗಳಿಂದ ಜನಸೇವೆಯಲ್ಲಿ ತೊಡ್ಕೊಂಡಿದ್ದೀರಿ, ಹೌದಾ? ಇಲ್ಲಿವರೆಗೂ ತಾವು ಮಾಡಿರ್ತಕ್ಕಂತಹ ಮುಖ್ಯವಾದ ಸೇವೆಗಳ ಬಗ್ಗೆ ಒಂದು ವಿವರಣೆ ಕೊಡಿ, ಹಾಗೂ ತಾವು ಮಾಜಿ ಪುರಸಭೆ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದೀರಾ, ಆ ತಮ್ಮ ಒಂದು ಆಡಳಿತ ಕಾಲಾವಧಿಯಲ್ಲಿ ತಮ್ಮ ಕ್ಷೇತ್ರದ ಪ್ರತಿ ತಾವು ಮಾಡಿರ್ತಕ್ಕಂತಹ ಮುಖ್ಯವಾದ ಅಭಿವೃದ್ಧಿಯ ಕಾರ್ಯಗಳ ಬಗ್ಗೆ? ನಾನು ಫಸ್ಟ್ ಟೈಮ್ 96ನೇ ಇಸ್ವಿಯಲ್ಲಿ ಪುರಸಭಾ ಸದಸ್ಯನಾಗಿದ್ದಾಗ ಅದು ರಸ್ತೆಗಳೇ ಇಲ್ಲದೇ ಇರತಕ್ಕಂಥ ಜಾಗ, ಹೊಸ ನ್ಯೂ ಬಡಾವಣೆ, ಹೊಸ ಬಡಾವಣೆ ಆಗಿತ್ತು. ಆಗ ಪ್ರತಿಯೊಂದು ಮನೆಗಳ ಸಂಪರ್ಕಕ್ಕಾಗಿ ರಸ್ತೆಯ ಮಾರ್ಗಸೂಚಿಯನ್ನು ತೋರಿಸ್ಕೊಟ್ಟಂಥದ್ದು ಮೊದಲನೇ. ಅದಾದಮೇಲೆ ನಲ್ಲಿಗೆ ನೀರಿನ ವ್ಯವಸ್ಥೆ, ಲೈಟಿನ ವ್ಯವಸ್ಥೆ ಫಸ್ಟ್ ಮಾಡಿದ್ದು. ಆಗ 96ನೇ ಇಸ್ವಿಯಲ್ಲಿ ಅಂಥ ಗ್ರ್ಯಾಂಡ್ಸ್ ಆಗಲಿ ಏನಾಗಲಿ ಈ ನಮ್ಮ ಪುರಸಭೆಗೆ ಅಷ್ಟಾಗಿ ಬರ್ತಾ ಇದೆ. ಅದಾದಮೇಲೆ 1999 ಪರಾಜಿತನಾದೆ. 2006 ಪುನಃ ಆಯ್ಕೆ ಆದೆ. 2006 ಆಯ್ಕೆ ಆದಾಗ ಆಗ ಪುರಸಭೆಯ ಅಧ್ಯಕ್ಷನಾಗಿ ಈ ಪಟ್ಟಣದ ಸರ್ವತೋ ಅಭಿವೃದ್ಧಿ, ಏನು ಸ್ಟ್ರೀಟ್ ಲೈಟ್ ಇದೆ, ಏನು
ಈ ಪಟ್ಟಣದಲ್ಲಿ ಸ್ಟ್ರೀಟ್ ಲೈಟ್ ಇದೆ, ಡಿವೈಡರ್ಗಳಾಗಲಿ ಸ್ಟ್ರೀಟ್ ಲೈಟ್ ಆಗಲಿ, ಮತ್ತು ಪ್ರತಿ ದಿವಸ ನೀರು ಕೊಡುವಂಥ ವ್ಯವಸ್ಥೆನ ನಾನು ಆ ನನ್ನ ಅವಧಿಯಲ್ಲಿ ಕಾಯ ವಾಚ ಮನಸ್ಸ ಈ ಪಟ್ಟಣದ ಅಭಿವೃದ್ಧಿಗೆ ಶ್ರಮಿಸಿದ್ದೀನಿ. ಮತ್ತು 8ನೇ ವಾರ್ಡಲ್ಲಿ ಸ್ಪರ್ಧಿಸಿ ಜಯಗಳಿಸಿದ ಆ ಅವಧಿಯಲ್ಲಿ ಆ ವಾರ್ಡಿನ ಎಲ್ಲ ರೀತಿಯ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಅಲ್ಲಿಯ ಉತ್ತಮ ಪುರಸಭಾ ಸದಸ್ಯನ ಆಯ್ಕೆನೂ ನಾನು ತಗೊಂಡಿದ್ದೀನಿ. ಅದಾದ ಮೇಲೆ ಗೌರ್ಮೆಂಟ್ ನಾಮಿನಿಯಾಗಿ ಸದಸ್ಯನಾಗಿ ಪುನರಾಯ್ಕೆಯಾಗಿ ನಂತರ ಈಗ 19ನೇ ವಾರ್ಡ್ಗೆ ಸದಸ್ಯನಾಗಲು ಬಯಸಿ ನಿಂತಿದ್ದೇನೆ. ಅದು ಏನಂದರೆ ಹರಿಜನ ಮತ್ತು ಹಿಂದೂ SC/ST ಜನಾಂಗದ ಆ ವಾರ್ಡ್ ಅಲ್ಲಿ ಏನೋ ನಮಗೆ ನನ್ನ ಪುಣ್ಯ ಆ ಜನಾಂಗದವರ ಸೇವೆ ಮಾಡುವಂಥ ಅವಕಾಶನ ನನಗೆ ಜಾಗನೇ ಸಿಗಬಾರ್ದು ಅಂತ ಈ ಟೌನ್ನಲ್ಲಿ 17 ವಾರ್ಡ್ ಇರುವಂಥ ಜಾಗಕ್ಕೆ ಕೇವಲ 2 ಜನರಲ್ ಕೊಟ್ಟಿದ್ದಾನೆ ಈ ಜನತಾದಳದ MLA. ಕೇವಲ 5 ಕ್ಷೇತ್ರ ಇರತಕ್ಕಂಥ ಹೊಸಳು ಭಾಗಕ್ಕೆ 4 ಜನರಲ್ ಕೊಟ್ಟಿದೆ. ಅನಿವಾರ್ಯವಾಗಿ ನಾನು ಆ ಕ್ಷೇತ್ರಕ್ಕೆ ಹೋಗ್ಬೇಕಂತ ಆ ಕ್ಷೇತ್ರನ ನಾನು ನೋಡೋಣ ಹೇಗಿದೆ ಅಂತ ನೋಡೋಕೆ ಹೋದಾಗ ಆ ಕ್ಷೇತ್ರದ ದುರಂತದ ಕ್ಷೇತ್ರವಾಗಿದೆ. ಅದನ್ನು ನಿಮ್ಗಳು ಹೇಳೋದು ಏನಂತಂದರೆ ಇನ್ನು ಕೇವಲ 2-3 ವರ್ಷದಲ್ಲಿ ನಾನೇನಾದರೂ ದೇವರ ದಯೆಯಿಂದ ಅಲ್ಲಿಯ ಜನ ಆಶೀರ್ವಾದ ಮಾಡಿ ಈ ಗೆದ್ದು ಪುನಃ ಏನಾದರೂ ಪುರಸಭೆ ಆಯ್ಕೆಯಾಗಿ ಅಧ್ಯಕ್ಷನಾದರೆ ಅದನ್ನು ಆ ಕ್ಷೇತ್ರನ ಮಾದರಿ ಕ್ಷೇತ್ರವನ್ನಾಗಿ ಮಾಡಿ ನಾನು ಸಹಿ ಅನ್ನಿಸ್ಕೋಬೇಕು ಅನ್ನೋದು ಒಂದು ಮಹದಾದ ಉದ್ದೇಶ ಇದೆ. ಆ ಕ್ಷೇತ್ರದ ಮತದಾರ ಬಂದವರಿಗೆ ಭರವಸೆ ಕೊಡ್ತಾ ಇದ್ದೀನಿ. ಮತ್ತು ಈ ಕೆಆರ್ಪೇಟೆ ಪುರಸಭೆ ಪಟ್ಟಣದ ವ್ಯಾಪ್ತಿಯ ಈ ಜನತೆಗೆ ಏನಪ್ಪ ಅಂದರೆ ಕೇಳೋದು ನಿಮ್ಮೆಲ್ಲರ ಆಶೀರ್ವಾದ ಈ ಕಾಂಗ್ರೆಸ್ ಪಕ್ಷದ ಮೇಲೆ ಇರಲಿ. ಈಗ ದಿನ ಬಿಟ್ಟು ದಿನ 3 ದಿನಕ್ಕೊಂದ್ಸರಿ ನೀರು ಕೊಡ್ತಾ ಇರತಕ್ಕಂಥ ವ್ಯವಸ್ಥೆನ ನಾನು ಪ್ರತಿ ದಿವಸ ನೀರು ಕೊಟ್ಟು 1 ವರ್ಷ ನಂತರ ಎಲ್ಲ ಮನೆಗಳಿಗೂ ನಲ್ಲಿಯ ಟ್ಯಾಪ್ಗಳನ್ನು ಅಳವಡಿಸಿ ಮೀಟರ್ ಅಳವಡಿಸಿ 24/7 ವಾಟರ್ ಸಪ್ಲೈನ ಮಾಡಲೇಬೇಕು ಅನ್ನೋ ಒಂದು ಮಾದ ಉದ್ದೇಶವನ್ನು ಇಟ್ಕೊಂಡು ಈ ಸಾರಿ ಪುರಸಭೆಗೆ ಆಯ್ಕೆ ಆಗಲೇಬೇಕು ಅಂತೇಳಿ ಪಣ ತೊಟ್ಟು ಏನಿದ್ದೀನಿ. ಮತ್ತು 14, 15, 16, 17 ಈ 4 ವಾರ್ಡುಗಳಲ್ಲಿ ನಿವೇಶನಗಳ ಸಮಸ್ಯೆ ಇದೆ. ಅದು ಕೆಲವು ರಾಜಕಾರಣಗಳಿಂದಲೋ ಕೆಲವು ಅಕ್ರಮವಾಗಿಯೋ ಅದೆಲ್ಲ ಕೋರ್ಟಲ್ಲಿದೆ. ಕೋರ್ಟಿಂದ ಬಗೆಹರಿಸಿ ಆ ನಿವೇಶನಗಳ ಸಮಸ್ಯೆಯನ್ನು ಸಂಪೂರ್ಣವಾಗಿ ಬಗೆಹರಿಸಲೇಬೇಕು ಅನ್ನೋ ಒಂದು ಪಣವನ್ನು ತೊಟ್ಟಿದ್ದೇನೆ. ಅದಾದಮೇಲೆ ಸುಮಾರು 287 ಸರ್ವೆ ನಂಬರ್ನಲ್ಲಿ ಬಡವರಿಗೆ ಅಂತ 5,000 ಚಿಲ್ಲರೆ ಅಮೌಂಟನ್ನು ಕಟ್ಟಿಸಿ ಸುಮಾರು 400 ಜನಕ್ಕೆ ಅಲ್ಲಿ 15 ವರ್ಷದಿಂದ ನಾವು ಸೈಟ್ ಕೊಡೋಕ್ಕಾಗಿಲ್ಲ. ಅಲ್ಲಿ ನಾರಾಯಣಗೌಡ ಅವರ ಶಿಷ್ಯರ ಕೈಯಲ್ಲಿ ಅದನ್ನು ಸ್ಟೇ ಮಾಡಿಸಿ ಆ ಬಡವರಿಗೆ ಸೈಟನ್ನು ಹಂಚಿದಾಗೆ ಮಾಡಿದ್ದಾರೆ. ಮತ್ತು 18ನೇ ವಾರ್ಡು ಮತ್ತು 19ನೇ ವಾರ್ಡಲ್ಲಿ ಸುಮಾರು 170 ಸೈಟ್ ಇದೆ. ಅದನ್ನು ಹೋದ್ಸರಿ ಅವರ ಶಿಷ್ಯಂದ್ರ ಕೈಯಲ್ಲೇ ಅದನ್ನು ಸ್ಟೇ ಮಾಡಿಸಿ ಅದನ್ನು ಕೊಡದಾಗೆ SC/ST ಜನಾಂಗಕ್ಕೆ ಕೊಡಬಾರ್ದು ಅಂತ ತೀರ್ಮಾನ ಮಾಡಿ ನಿಲ್ಲಿಸಿದ್ದಾರೆ. ದೇವ್ರ ದಯೆ, ಅವನ ಶಿಷ್ಯ ಅವನ ಹತ್ರ ಇದ್ದವನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ 8ನೇ ವಾರ್ಡಿನ ಪುರಸಭೆಯ ಸದಸ್ಯತ್ವಕ್ಕೆ ಉಮೇದುವಾರಿಕೆಯಾಗಿದ್ದಾನೆ. ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರ್ಮ್ ತಗೊಂಡು ಇವತ್ತು ಆಯ್ಕೆಯಾಗಲು ನಮ್ಮ ಪಕ್ಷಕ್ಕೆ ಹುಡುಗ ಅವನು ಬಂದಿದ್ದಾನೆ, KC ಮಂಜುನಾಥ್ ಅಂತ. ಅವನ್ನ ಹಿಡಿದು ಆ ಇರುವಂಥ ಎಲ್ಲ ಕೇಸ್ಗಳನ್ನು ವಾಪಸ್ ತೆಗೆದು ಸಾರ್ವಜನಿಕವಾಗಿ ಬಡಬಗ್ಗರಿಗೆ ಕೊಡಬೇಕಾಗಿತ್ತಂಥ ನಿವೇಶನ ನಾವು ಹಂಚಬೇಕು ಅಂತ ಒಂದು ಆತ್ಮ ಸ್ಥೈರ್ಯ ತಗೊಂಡು ಆ KC ಮಂಜುನಾಥ್ ಮತ್ತು ಇದ್ದ ಇರ್ತಕ್ಕಂಥ ಇನ್ನು ಉಳಿಕೆ ಸದಸ್ಯರುಗಳ ಸಹಕಾರದೊಂದಿಗೆ ಬಡವರಿಗೆ ಸಹಾಯ ಸೈಟನ್ನು ಹಂಚಲೇಬೇಕು ಅನ್ನೋ ಒಂದು ದೃಢ ಸಂಕಲ್ಪವನ್ನು ಇಟ್ಕೊಂಡಿದ್ದೀನಿ.
ಓಕೆ, ಬಹಳ ಒಳ್ಳೆ ವಿಚಾರ. ಓಕೆ ಮಹೇಶ್ ಸರ್, ಈಗ ತಮ್ಮಲ್ಲಿರ್ತಕ್ಕಂತಹ ಮಹಿಳೆಯರ ಬಗ್ಗೆ ಕಾಳಜಿ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀರಾ? ಭವಿಷ್ಯದಲ್ಲಿ ಏನಾದರೂ ಒಂದು ರೂಪ ಕೊಡೋಕ್ಕೆ ಏನಾದರೂ ಪ್ರಯತ್ನ ಪಡ್ತಾ ಇದ್ದೀರಾ? ಈಗ ನಮ್ಮ ಪುರುಷದಲ್ಲಿ ಯಾವುದೇ ಒಂದು ಗ್ರ್ಯಾಂಡ್ಸ್ ಆಗಬೇಕು ಅಂದರೆ, ನಾನು ಅಧ್ಯಕ್ಷ ಆಗಿರ್ಬೋದಲ್ಲಿ ಒಂದು ಮನೆ ಕೊಡಬೇಕು ಅಂದರೆ, ಗಂಡಸರು ಹೆಸರಲ್ಲಿರ್ತಕ್ಕಂಥ ಮನೆ ಇದ್ದರೆ ನಾನು ಮನೆ ಕೊಡೋಕ್ಕಾಗಲ್ಲ, ಹೆಂಗಸ್ರಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ. ನಿಮ್ಮ ಹೆಂಗಸ್ರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರೆ ನಾನು ಮನೆ ಕೊಡ್ತೀನಿ ಅನ್ನೋ ಒಂದು ಉದ್ದೇಶನ ಆವಾಗ ಸ್ಟಾರ್ಟ್ ಮಾಡಿದ್ದೀನಿ. ಆವಾಗ ಸುಮಾರು ಒಂದು 200-300 ಸೈಟ್ ಮನೆಗೆ ಕೊಟ್ಟಿದ್ದೀನಿ ನಾನು ಸರ್, ಎಸ್ ಸಿ ಎಸ್ ಟಿ ಜನ. ಅದಾದಮೇಲೆ ಈ ಎಸ್ ಈ ಸ್ತ್ರೀ ಸಮಾಜಕ್ಕೆ ಒಂದು ಈ ಸಾಮಾಜಿಕ ಈ ಸ್ತ್ರೀ ಶಕ್ತಿ ಸಂಘ ಅಂತ ಮಾಡ್ಕೊಂಡಿದ್ದಾರಲ್ಲ, ಆ ಸಂಘಗಳಿಗೆ ಸರ್ಕಾರದ ರೂಪದಲ್ಲಿ ಏನು ಬರುತ್ತೆ ಅದನ್ನು ನೇರವಾಗಿ ಅವ್ರಿಗೆ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶ ಇದೆ. ಮತ್ತು ನಮ್ಮ ಪುರಸಭೆ ವತಿಯಿಂದ ಸ್ತ್ರೀಯರಿಗೆ ನಮ್ಮ ಪುರಸಭೆಯ ಕಮಿಟಿಯ ತೀರ್ಮಾನದಂತೆ ಏನಾದರೂ ಸಹಾಯ ಆದರೆ ಅವರಿಗೆ ಹೆಚ್ಚಿನ ಸಹಾಯನ ಸ್ತ್ರೀ ಸಂಘದವರೇ ಆಗಲಿ ಸ್ತ್ರೀಗಳಿಗಾಗಲಿ 50% ಮೇಲ್ಗಡೆ ಅಬೌವ್ 60% ಅವರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಟರು. ರೈತರ ಪರ ತಮ್ಮಲ್ಲಿರ್ತಕ್ಕಂಥ ಕಾಳಜಿ ಏನೆಷ್ಟು ಮಾಡ್ತಾ ಇದ್ದೀರಾ? ಈ ಟೌನ್ನಲ್ಲಿ ರೈತರು ಕೆಲವೇ ಕೆಲವು ಜನ ನಮಗೆ ಇಟ್ಟು, ರೈತರ ಇಲ್ಲಿ ಏನಪ್ಪ ಅಂದರೆ ರೈತರು ಇಲ್ಲಿ ಸಂತೆ ಇದೆ, ಮಾರ್ಕೆಟ್ ಇದೆ, ಅವ್ರಿಗೆ ಒಂದು ಏನಂದರೆ ನೈಟ್ ಟೈಮ್ ಬರ್ತಾರೆ ಕಾಯಕೊಂಡು, ಅವ್ರಿಗೆ ಬೆಳಿಗ್ಗೆ ಸ್ನಾನ ಮಾಡೋದಕ್ಕಾಗಲಿ ಟಾಯ್ಲೆಟ್ ಹೋಗೋದಾಗಲಿ ಆ ವ್ಯವಸ್ಥೆ ಇಲ್ಲ. ಅದನ್ನು ನಾನು ಎ ಪಿ ಎಮ್ ಸಿ ಯಾರ್ಡೊಳಗಡೆ ನಮ್ಮ ಪುರಸಭೆ ವತಿಯಿಂದ ಎಂಥದ್ದು ಸ್ವಚ್ಛ ಸ್ನಾನದ ಮನೆ ಏನೋ ಬರುತ್ತೆ, ಸ್ನಾನದ ಮನೆ ಮತ್ತು ಟಾಯ್ಲೆಟನ್ನು ಅದು ಸುಮಾರು ಒಂದು ಹೈಟೆಕ್ ಆಗಿ ಒಂದು ಸುಮಾರು 35-40 ಲಕ್ಷ ರೂಪಾಯಿಯನ್ನು ವ್ಯವಸ್ಥೆ ಆ ಅಮೌಂಟಲ್ಲಿ ಹೈಟೆಕ್ ಬಾತ್ರೂಮ್ ಮತ್ತು ಟಾಯ್ಲೆಟ್ನ ವ್ಯವಸ್ಥೆನ ಮಾಡಬೇಕು ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು. ಈಗ ತಾವು ಹೇಳಿದ್ರಿ ವಾರ್ಡ್ ಸಂಖ್ಯೆ 19ಕ್ಕೆ ತಾವು ಒಂದು ಭೇಟಿ ಕೊಟ್ಬಿಟ್ಟು ಅದು ಏನು ಸಮಸ್ಯೆಗಳಿದಾವೆ ಅಂತ ತಾವು ಪರಿಗಣಿಸಿದ್ದೀರಿ. ಈಗ ಆಯ್ಕೆಯಾದಲ್ಲಿ ತಾವು ಮೊಟ್ಟ ಮೊದಲ ಕೆಲಸ ಮಾಡೋದೇನು ಆ ವಾರ್ಡಲ್ಲಿ? ಮೊಟ್ಟ ಮೊದಲನೇ ಕೆಲಸ ಎಸ್ ಸಿ ಜನಾಂಗದವ್ರಿಗೆ ಸ್ವಲ್ಪ ಹಣದ ಕೊರತೆ ಇದೆ, ಮತ್ತು ಅವರ ತಾತಂದಿನ ಕಾಲದಲ್ಲಿ ಸೈಟ್ ಕೊಟ್ಟಿರ್ತಕ್ಕಂಥ ಸೈಟ್ಗಳಿದ್ದಾವೆ. ಅವ್ರ ತಾತಂದಿರು ಸತ್ತೋಗಿದ್ದಾರೆ, ತಂದೆನೂ ಖಾತೆ ಮಾಡಿಸ್ಕೊಳ್ಳಿಲ್ಲ, ಆ ತಂದೆನೂ ಖಾತೆ ಮಾಡಿಸ್ಕೊಳ್ಳಿದ್ದೆ ಇರೋದ್ರಿಂದ ಅವ್ರಿಗೂ ಖಾತೆ ಆಗಿಲ್ಲ. ಅವ್ರಿಗೆ ಆ ತಂದೆಗೆ 3-4 ಮಕ್ಕಳಿದ್ದಾರೆ, ಒಂದು ಸೈಟ್ ಇದೆ. ಅದನ್ನು ಡೆತ್ ಸರ್ಟಿಫಿಕೇಟ್ ಮಾಡಿಸೋಕ್ಕೂ ಅವರಲ್ಲಿ ಹಣ ಇಲ್ಲ. ಅವ್ರ ತಾತನ ಡೆತ್ ಸರ್ಟಿಫಿಕೇಟ್ ಮಾಡಿಸಿ, ತಂದೆ ಡೆತ್ ಸರ್ಟಿಫಿಕೇಟ್ ಮಾಡಿಸಿ, ಅವರು ಪೂರ ಕಂದಾಯ ಸಂದಾಯ ಮಾಡಿ ಅವ್ರಿಗೆ ಖಾತೆ ಮಾಡೋದ್ರೊಳಗೆ ಅವರು ಪೂರ ನನ್ನ ಅವಧಿ ಮುಗಿದೇ ಹೋಗ್ಬಿಡ್ತು. ಆದ್ದರಿಂದ ಆ ಕಂದಾಯದ ಹಣ ಏನಾದರೂ ಸರ್ಕಾರದಿಂದ 22.75 ಇದರಲ್ಲಿ ಅದು ಬಂದರೆ ಸಂಪೂರ್ಣವಾಗಿ ಖಾತೆಗೆ ಆ 22.75 ಖಾತೆ ಕಂದಾಯ ಖಾತೆಗೆ ಅವರ ಖಾತೆಯ ಕಂದಾಯದ ಹಣವನ್ನು ಈ ಹಣದ ಮುಖಾಂತರ ಜಮಾ ಮಾಡಿ ನಮ್ಮ ಬಾಡಿನಲ್ಲಿ ಮೀಟಿಂಗ್ನಲ್ಲಿಟ್ಟು ಆ ಡೈರೆಕ್ಟ್ ಅವರಿಂದ ಅವ್ರ ತಾತನಿಂದ ಈ ಮೊಮ್ಮಕ್ಕಳಿಗೆ ಖಾತೆ ಮಾಡಿಸುವಂಥ ಕಾರ್ಯನ ಮೊದಲನೇದಾಗಿ ನಾನು ಅಲ್ಲಿ ಮಾಡ್ತೀನಿ. ಏನಾಗಿದೆ ಅಂದರೆ ಅವ್ರಿಗೆ ಈ 18% ಅಮೌಂಟ್ ಆಗಲಿ ಸರ್ಕಾರದಿಂದ ಬಂದಂಥ ಮನೆಗಳಲ್ಲಿ ಜನತಾ ಮನೆ ಅದೇನಿದೆ ಅವೆಲ್ಲ ಈಗ ಒಂದು ಮನೆಗೆ SC/ST 3,30,000 ರೂಪಾಯಿ ಅಮೌಂಟ್ ಇದೆ, 2,70,000 ಜನರಲ್ಗೆ ಇದೆ. ಆ 3,30,000 ರೂಪಾಯಿ ಅಮೌಂಟು ಆ ಏರಿಯಾಕ್ಕೆ ಸುಮಾರು 7-8 ವರ್ಷದಿಂದ ಆ ಏರಿಯಾಕ್ಕೆ ಒಂದು ಮನೆ ಆಗಿದೆ, ಕಾರಣ ಖಾತೆ ಇಲ್ಲ. ಅದು ನನ್ನ ಮೊದಲನೇದೇ, ಅದಕ್ಕೆ ಆದ್ಯತೆ ಕೊಡ್ತೀರಿ? ಅದು ಮೊದಲನೇದು. ಎರಡನೇದು ಅಲ್ಲೇ ಅದೇ ವಾರ್ಡ್ನಲ್ಲಿ ಒಂದು 150 ಸೈಟ್ ಇದೆ, ಅದೇ ಈ ಟಿ ನಾರಾಯಣ MLA ಇದನ್ನಲ್ಲ, ಈ ನಾರಾಯಣ ಅವನ ಚೇಲನ ಕೈಯಲ್ಲಿ ಅವನ ಶಿಷ್ಯನ ಕೈಯಲ್ಲಿ ಸ್ಟೇ ಮಾಡಿಸಿರೋದನ್ನ ನಾ ಶಿಷ್ಯ ನಮ್ಮ ಪಾರ್ಟಿಗೆ ಬಂದಿರೋದ್ರಿಂದ ಅವ್ರ ಕೈಯಲ್ಲೇ ನಾನು ಅದನ್ನು ವೆಕೇಟ್ ಮಾಡಿಸಿ ಅವ್ರಿಗೆ ಸೈಟ್ ಹಂಚಿ ಅವ್ರಿಗೆ ಮನೆ ಕೊಡಬೇಕು ಅನ್ನೋದು ಎರಡನೇದು. ಮತ್ತು ಅಲ್ಲಿ ಏನಂದರೆ ಒಂದು ಮನೆ ಇದೆ, 25-30 ಸೈಟ್ ಇದೆ, ಅದರೊಳಗೆ 4 ಫ್ಯಾಮಿಲಿ ಇದೆ, ಸುಮಾರು ಒಂದು 100-150 ಫ್ಯಾಮಿಲಿ ಒಂದೇ ಮನೆಯೊಳಗೆ 4 ಫ್ಯಾಮಿಲಿ 5 ಫ್ಯಾಮಿಲಿ ಇದೆ. ಅವ್ರಿಗೆ SC/ST ಕಾರ್ಪೊರೇಷನಿಂದಾಗಲಿ
22.75 ಆಗಲಿ, ಒಂದು 4 ಎಕರೆ ಜಮೀನು ತೆಗೆದು ಅವರಿಗೆ ಸೈಟು ವಿತರಣೆ ಮಾಡಬೇಕು ಅನ್ನೋದು ಮೂರನೇ ಕಾರ್ಯ. ಇನ್ನು ಲೈಟು, ನೀರು, ಚರಂಡಿ ಅವೆಲ್ಲ ಅದು ಕಾಮನ್. ಅದು ನನ್ನ ಮುನ್ಸಿಪಾಲ್ಟಿ ಗ್ರ್ಯಾಂಟಲ್ಲಿ ನನ್ನ ಸದಸ್ಯನ ಪುರಸಭಾ ಸದಸ್ಯರ ಗ್ರ್ಯಾಂಟ್ಗಳು ಬರುತ್ತಲ್ಲ ಅದರಲ್ಲಿ ಅದನ್ನು ಮಾಡ್ಕೋಬಹುದು. ಇವು ಮೂರು ನನಗೆ ಅತಿ ಹೆಚ್ಚು. ಖಾತೆ ಮಾಡಿಸೋದು, ಇರೋನು ಹಿಂದೆ ಇರತಕ್ಕಂಥ ಸೈಟು ನಂಚೋದು, ಮತ್ತೆ ಒಂದು 4 ಎಕರೆ ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ ಆಗ್ಬೋದು, 22.7 ಅದರಲ್ಲಿ ಒಂದು 4 ಎಕರೆ ತೆಗೆದು ಒಂದು 150 ಸೈಟ್ ನಂಚಬೇಕು ಅನ್ನೋದು ಮೊದಲು ನಾದು ಉದ್ದೇಶ. ಓಕೆ ಮಹೇಶ್ ಸರ್, ತಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮುಖಂಡರಾದ್ರಿಂದ ಅನುಭವಸ್ಥರಾದ್ರಿಂದ ತಮಗೆ ಚುನಾವಣೆ ವಿಚಾರವಾಗಿ ಕೇಳೋದಾದರೆ, ದಿನಾಂಕ 29/5/2019 ನಡೆಯಲಿರುವ ತಮ್ಮ ಒಂದು ಕ್ಷೇತ್ರದ ಪುರಸಭೆ ಚುನಾವಣೆ ವಿಚಾರವಾಗಿ ಪಕ್ಷದ ಸಲುವಾಗಿ, ನಿಮಗೆ ಅಭ್ಯರ್ಥಿ ಸಲುವಾಗಿ ಆಮೇಲೆ ಕೇಳ್ತೀನಿ ನಾನು, ಈಗ ಪಕ್ಷದ ಸಲುವಾಗಿ ಮಾತಾಡಿ, ತಮ್ಮ ಕ್ಷೇತ್ರದ ಪಕ್ಷದ ಸಲುವಾಗಿ ಮತದಾರ ಬಾಂಧವರಿಗೆ ತಾವು ಹೇಳೋದಾದ್ರೇನು ಕೇಳೋದಾದ್ರೆ. ಕೆಆರ್ಪೇಟೆ ಪಟ್ಟಣದ ಪುರಸಭಾ ವ್ಯಾಪ್ತಿಯ 23 ವಾರ್ಡ್ನ ಸದಸ್ಯರುಗಳನ್ನು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ನೀವು ಜಯಶೀಲರಾಗಿ ಮಾಡಿಕೊಟ್ರೆ ಈ ಪಟ್ಟಣದ ಪ್ರತಿನಿತ್ಯ ನೀರಿನ ಸೌಲಭ್ಯವನ್ನು ಖಡಾಖಂಡಿತವಾಗಿ ನಿಮಗೆ ಮಾಡಿಕೊಡ್ತೀನಿ. ಮತ್ತು 4 ವಾರ್ಡ್ಗಳಲ್ಲಿ ಸೈಟಿನ ತೊಂದರೆ ಇದೆ, ಅದನ್ನು ಸಂಪೂರ್ಣವಾಗಿ ನಿವಾರಿಸ್ಕೊಡ್ತೀನಿ. ಮತ್ತು 287 ಬಡವರಿಗೆ ಅಂತ 5,000 ರೂಪಾಯಿ ಚಿಲ್ಲರೆ ಅಮೌಂಟನ್ನು ಕಟ್ಟಿರ್ತಕ್ಕಂಥ ನಿವೇಶನ ರಹಿತರಿಗೆ ಅದನ್ನು ವಿತರಣೆ ಮಾಡಿಕೊಡ್ತೀವಿ. ಕೆ ಬಿ ಚಂದ್ರಶೇಖರ್ ಅವರ ನಾಯಕತ್ವದಲ್ಲಿ ನಮ್ಮ ಈ ಪುರಸಭೆಯ ಈ ಸರ್ವತೋಮುಖ ಅಭಿವೃದ್ಧಿನ ಮಾಡ್ತೀವಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಂತ ದಯವಿಟ್ಟು ಎಲ್ಲರೂ ಈ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಗುರುತಾದ ಹಸ್ತದ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಗೆಲ್ಲಿಸಿ ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಂಡು ನನ್ನ ಈ ಅಭಿವೃದ್ಧಿಯ ಮಾತುಗಳನ್ನು ಮುಗಿಸ್ತೇನೆ. ಓಕೆ ಕೆ ವಿ ಮಹೇಶ್ ಅವರೇ, ಈಗ ತಾವು ವಾರ್ಡ್ ಸಂಖ್ಯೆ 19 ಅಭ್ಯರ್ಥಿಯಾಗಿ ನಿಂತಿದ್ದೀರಿ, ಹೌದಾ, ಕಾಂಗ್ರೆಸ್ ಪಕ್ಷದಿಂದ. ಆ ವಾರ್ಡಿನ ಜನತೆ, ಮತದಾರ ಬಾಂಧವರು ತಮಗೆ ಏನಕ್ಕೆ ಮತ ಹಾಕಬೇಕು ಎನ್ನಕ್ಕಂಥದ್ದು ಸ್ಪಷ್ಟಪಡಿಸಿ. ನನ್ನನ್ನು 3-4 ಸರಿ ಪುರಸಭೆಯ ಸದಸ್ಯರಾಗಿ ನೋಡಿದ್ದಾರೆ. ನಾನು ನಿಂತಿರ್ತಕ್ಕಂಥ ವಾರ್ಡ್ಗಳಿಗೆಲ್ಲ ಅವರೆಲ್ಲ ಹೋಗಿದ್ದಾರೆ. ನಾನು ಅಭಿವೃದ್ಧಿನ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಅವರು ನೋಡಿದ್ದಾರೆ. ನಮ್ಮ ವಾರ್ಡನ್ನು ಈ ರೀತಿ ಅಭಿವೃದ್ಧಿ ಆಗುತ್ತೆ ಅನ್ನೋ ಮಹದಾಸೆಯಿಂದ ಅವರು ನನಗೆ ಮತ ಹಾಕ್ತಾರೆ ಅನ್ನೋ ಭಾವನೆ. ಓಕೆ, ಮತ ಯಾಚನೆ ಅಪೀಲ್ ಯಾವ ರೀತಿ ಮಾಡ್ತೀರಾ ತಾವು ವಾರ್ಡಿನ ಜನತೆಗೆ, ಮತದಾರ ಬಾಂಧವರಿಗೆ, ನಮ್ಮ ಮಾಧ್ಯಮದ ಮುಖಾಂತರ ತಾವು ಹೇಳೋದಾದ್ರೇನು ಕೇಳೋದಾದ್ರೆ? 19 ವಾರ್ಡಿನ ಮತ ಬಾಂಧವರೇ, ನಾನು ನಿಮ್ಮೆಲ್ಲರ ಆಶೀರ್ವಾದ ಕೇಳಲು ಈ ದಿನ ಅಂದರೆ 16 ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನಿಮ್ಮ ಮತಭಿಕ್ಷೆ ಕೇಳಲು ನಾನು ನಿಮ್ಮ ವಾರ್ಡ್ಗೆ ಬರ್ತಾ ಇದ್ದೀನಿ. ನಿಮ್ಮ ವಾರ್ಡು ಮತ್ತು ಪಕ್ಕದ ವಾರ್ಡು ಸುಮಾರು ವರ್ಷಗಳಿಂದ ಭಾಳ ಹಿಂದೆ ಉಳಿದಿದೆ ಅನ್ನೋದು ನನಗೆ ಈಗ ಚುನಾವಣೆ ಸಮಯದಲ್ಲಿ ಗೊತ್ತಾಗಿದೆ. ನನ್ನ ಉದ್ದೇಶ 18, 19, 20 ವಾರ್ಡ್ನ ಎಲ್ಲ ಮತದಾರರಿಗೆ ಸೈಟ್ ವಿತರಣೆ ಆಗಿಲ್ಲ. 1980 ಹಿಂದೆ ಸೈಟು ವಿತರಣೆ ಆಗಿರ್ತಕ್ಕಂಥದ್ದು ನನ್ನ ಗಮನದಲ್ಲಿದೆ. 80 ಇಲ್ಲಿವರೆಗೂ ಯಾರಿಗೂ ಯಾವುದೇ ವಿಧದ ಸೈಟು ಅಲ್ಲಿ ಕೊಟ್ಟಿಲ್ಲ. ದಿವಂಗತ ಕೆ ಜೆ ಬೋರ್ಲಿಂಗೌಡ ಅಧ್ಯಕ್ಷರಾಗಿದ್ದಾಗ, ಎಚ್ ಟಿ ನಾರಾಯಣ ಶೆಟ್ಟರು ಉಪಾಧ್ಯಕ್ಷ ಆಗಿದ್ದಾಗ ಅಲ್ಲಿಗೆ ಸೈಟು ವಿತರಣೆ ಆಗಿದ್ದು ಬಿಟ್ಟರೆ ಅಲ್ಲಿಂದ ಈಚೆಗೆ ಇಲ್ಲಿವರೆಗೂ ಯಾರಿಗೂ ಒಂದು ಸೈಟು ವಿತರಣೆ ಆಗಿಲ್ಲ. ಮೊದಲನೇ ಉದ್ದೇಶ ನಿಮ್ಮ ವಾರ್ಡ್ಗೆ ಸೈಟು ವಿತರಣೆ ಮಾಡಿ, ಮತ್ತು 4 ಎಕರೆ ಸೈಟನ್ನು ಜಮೀನನ್ನು ಅಕ್ವೇರ್ ಮಾಡಿ ಇಲ್ಲ ಪರ್ಚೇಸ್ ಮಾಡಿ ನಿಮ್ಮಗಳಿಗೆ ಸೈಟ್ ವಿತರಣೆ ಮಾಡ್ತೀನಿ ಅಂತ ನಿಮ್ಮಲ್ಲಿ ನಾನು ಮನವಿ ಪೂರ್ವಕವಾಗಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗೂ 24 ಗಂಟೆನೂ ನಿಮ್ಮ ಏರಿಯಾಕ್ಕೆ ನೀರಿನ ವ್ಯವಸ್ಥೆ ಮಾಡ್ತೀನಿ, ಮತ್ತು
ಗಾಳಿ ಮೂಲ ಸೌಕರ್ಯನ ಮೊದಲನೇ ಆದ್ಯತೆ ನನ್ನಲ್ಲಿ ಇದ್ದೇ ಇದೆ. ಆ ಮೂಲ ಸೌಕರ್ಯದ ಬಗ್ಗೆ ತಮಗೆ ಯಾರಿಗೂ ಚಿಂತೆ ಬೇಡ. ಈ ಸೈಟು ಮತ್ತು ಮನೆಗಳ ಬಗ್ಗೆ ನನಗೆ ಜಾಸ್ತಿ ಕಾಳಜಿ ಇರೋದ್ರಿಂದ ನೀವು ಖಡಾಖಂಡಿತವಾಗಿ ನನ್ನನ್ನು ಜೈಗೊಳಿಸ್ಕೊಡ್ಬೇಕು ಅಂತ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನನ್ನ ಕೈ ಬಿಡಬೇಡಿ, ನನ್ನನ್ನು ಗೆಲ್ಲಿಸ್ಕೊಡಿ ಅಂತ ನಿಮ್ಮಲ್ಲಿ ಓಕೆ. ಮಹೇಶ್ ಸರ್, ತಾವು ತಮ್ಮ ಒಂದು ರಾಜಕೀಯದ ಆಚಾರ ವಿಚಾರ ಮತ್ತು ಅನುಭವಗಳನ್ನು ನಮ್ಮ ಮುಂದೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಡೋದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಸಲುವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.